ಗುಣಿಗಪ್ಪ ಇವರು ಸತತವಾಗಿ ಎರಡನೇ ವರ್ಷ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡು ಬರಿ ಯಶಸ್ವಿಯಾಗಿ ಮಾಡಿರ್ತಾರೆ. ಇಲ್ಲಿ ಗೋಣಿಕೊಪ್ಪದಲ್ಲಿ ಮೊದಲು ಸುಮಾರು ಒಂದು 25 ವರ್ಷ ಹಿಂದೆ ಕಬಡ್ಡಿ ಪಂದ್ಯಾಟ ನಡೆದಿತ್ತು. ಅದರ ನಂತರ ಈಗ ಕಳೆದ ವರ್ಷದಿಂದ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಇದು ಒಂದು ಗ್ರಾಮೀಣ ಪಂದ್ಯ, ಅದು ಭಾರಿ ಒಳ್ಳೆಯ ಪಂದ್ಯ. ಇದು ಇದೇ ಥರ ಈ ಶಿವಾಜಿ ಯುವಸೇನೆಯವರು ಇದೇ ಥರ ಮುಂದಕ್ಕೂ ಕೂಡ ಇದನ್ನು ಏರ್ಪಡಿಸುತ್ತಾ ಇಲ್ಲಿ ಪ್ರತಿಭೆಗಳು ಇಡೀ ನಮ್ಮ ಭಾರತದಲ್ಲಿ ಆಡುವಂತಾಗಲಿ, ಇಲ್ಲಿಯ ಕೊಡಗಿನ ಕೀರ್ತಿಯನ್ನು ಬೆಳಗುವಂತಾಗಲಿ ಅಂತ ಹೇಳ್ತಾ ಶ್ರೀ ಕಾವೇರಿ ಮಾತೆ ಪಾಡಿ ಯುಗ್ಗತಪ್ಪ ಶ್ರೀ ಉಮಾಮಹೇಶ್ವರಿ ದೇವಿಯು ಎಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಈ ಇಲ್ಲಿ ಪ್ರಾಯೋಜಿತ ಈ ಪ್ರಥಮ ಬಹುಮಾನವನ್ನು ನಮ್ಮ ನವರತ್ನ ಫೈನಾನ್ಸ್ನ ಪಾಲುದಾರರಾದ ಕುಮಾರ್ರವರು, ಆಮೇಲೆ ಜಾನ್ ಥಾಮಸ್ರವರು, ಆಮೇಲೆ ಸಜ್ಜನ್ರವರು, ಎಂ ಜಿ ಕಾಂತರಾಜ್ ಹಾಗೂ ನಾನು ಹಾಗೂ ಜಾನಕಿ ವಿ ಟಿ ವೆಂಕಟೇಶ್ ರೈ ಹಾಗೂ ಸಜ್ಜನ್ ತಂಗ ವಿ ವಿ ಜಾನಕಿಯವರು ನೀಡಿರ್ತಾರೆ. ಹಾಗೂ ಪ್ರಥಮ ಬಹುಮಾನವನ್ನು ನಾವು ಜಯಲಕ್ಷ್ಮಿ ಜ್ಯುವೆಲರಿಯಿಂದ ವತಿಯಿಂದ ನೀಡಿರ್ತೇವೆ. ಹಾಗೂ ಎರಡನೇ ಬಹುಮಾನವನ್ನು ನಮ್ಮ ತಮ್ಮ ಎಂ ಜಿ ನಾಗರಾಜ್ ನಾಗಲಕ್ಷ್ಮಿ ಜ್ಯುವೆಲರಿ ಅವರು ನೀಡಿರ್ತಾರೆ. ಮುಂದೆ ಕೂಡ ನಾವು ಇದನ್ನು ಪ್ರೋತ್ಸಾಹಿಸಿಕೊಂಡು ಬಂದು ಈ ಕಬಡ್ಡಿ ಪಂದ್ಯಾಟವನ್ನು ಮುಂದಕ್ಕೆ ಚೆನ್ನಾಗಿ ನಡೀಲಿ ಅಂತ ಹಾರೈಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಶಿವಾಜಿ ಯುವಸೇನೆಯವರು ಕಳೆದ ವರ್ಷ ಮತ್ತು ಈ ವರ್ಷ ಎರಡು ವರ್ಷ ಸತತವಾಗಿ ಕಬಡ್ಡಿಯ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಒಂದು ಉತ್ತಮ ತಂಡಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಬೇರೆ ವಿವಿಧ ಭಾಗದಿಂದ, ರಾಜ್ಯದ ಬೇರೆ ಹೊರ ರಾಜ್ಯದಿಂದ ಕೂಡ ತಂಡಗಳು ಬಂದು ಭಾಗವಹಿಸಿದೆ. ಒಳ್ಳೆಯ ಯುವ ಪ್ರತಿಭೆಗೆ ಇವತ್ತು ಒಂದು ವೇದಿಕೆಯನ್ನು ಈ ಪಂದ್ಯಾವಳಿಯ ಮೂಲಕ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ಗ್ರಾಮೀಣ ಪ್ರದೇಶದಿಂದ ನಮ್ಮ ದೇಶವನ್ನು ಮತ್ತು ರಾಜ್ಯವನ್ನು ಪ್ರತಿನಿಧಿಸುವಂಥ ಹಲವಾರು ಪ್ರತಿಭೆಗಳಿಗೆ ಈ ರೀತಿಯಾದಂಥ ಪಂದ್ಯಾವಳಿಯ ಮೂಲಕ ಅವಕಾಶಗಳನ್ನು ದೊರಕಿದೆ. ಅದರಿಂದ ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಬಿಂಬಿಸಲಿಕ್ಕೆ ಮತ್ತು ಸಾರ್ವಜನಿಕರ ಮುಂದೆ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಉತ್ತಮ ಪಂದ್ಯಾವಳಿ ಮುಂದಕ್ಕೂ ಕೂಡ ಇದೇ ರೀತಿ ಸಾಗಲಿ ಅಂತೇಳಿ ಒಂದು ನನ್ನ ಇಚ್ಛೆ. ಅದಕ್ಕೆ ಬೇಕಾಗಿರುವಂಥ ಸಹಕಾರ ನೆರವನ್ನು ನಾವೆಲ್ಲರೂ ಕೂಡ ಸದಾ ಅವ್ರಿಗೆ ಕೊಡ್ತೇವೆ. ನಮಗಿವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಹಲವಾರು ಪ್ರತಿಭೆಗಳೇನಿದೆ ಅದನ್ನು ಗುರುತಿಸ್ಲಿಕ್ಕೆ ಅವಕಾಶ ಸಿಗಬೇಕು. ಅಂಥ ಕೆಲಸಗಳು ಇನ್ನಷ್ಟು ಹೆಚ್ಚ ಆಗಬೇಕು ಮತ್ತು ಅವಕಾಶಗಳು ಸಿಕ್ಕಾಗ ಯುವಕರಿಗೆ ಕೂಡ ತಮ್ಮ ಪ್ರತಿಭೆಯನ್ನು ಎಲ್ಲ ಮಟ್ಟದಲ್ಲೂ ಕೂಡ ತೋರಿಸ್ಲಿಕ್ಕೆ ಅವಕಾಶ ಸಿಗ್ತದೆ. ಅಂಥದ್ದು ಮುಂದಿನ ದಿನಗಳಲ್ಲಾಗಲಿ ಅಂತ ಹಾರೈಸ್ತೇನೆ. ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಮಸ್ಕಾರ. ಇಂದು ನಾವು ಈಗ ಎರಡನೇ ವರ್ಷದ ದಸರಾ ಪ್ರಯುಕ್ತ ಎರಡನೇ ವರ್ಷದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸ್ತೀವಿ ಶಿವಾಜಿ ಯುವಸೇನೆ ವತಿಯಿಂದ. ಇದು ಕಳೆದ ಬಾರಿ ನಾವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿತ್ತು. ಆದರೆ ಈ ಬಾರಿ ಸ್ವಲ್ಪ ಇನ್ನೂ ನಾವು ಸ್ವಲ್ಪ ಉನ್ನತಕ್ಕೆ ಬರುವಂಥೇಳಿ ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ. ಅದು ಇಂದು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ನಮ್ಮ ದಾನಿಗಳಿಗೂ ಹಾಗೂ ಕ್ರೀಡಾಪಟುಗಳಿಗೂ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ಬೇಕು. ಅದು ನಾವು ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಅತಿ ಮೊತ್ತದ ಹೆಚ್ಚು ಮೊತ್ತದ ಅಮೌಂಟ್ ಅಂದರೆ 44,444 ಮತ್ತು ಎರಡನೇ ಬಹುಮಾನ 22,222 ಮತ್ತು ಮೂರನೇ ಬಹುಮಾನ 5,555. ಅದರ ಜೊತೆಗೆ ಮೂವರಿಗೂ ಉತ್ತಮವಾದ ಆಕರ್ಷಕ ಟ್ರೋಫಿಯನ್ನು ನಾವು ನೀಡಿದ್ದೇವೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾದ ಎಲ್ಲ ಕ್ರೀಡಾಪಟುಗಳಿಗೂ, ಗೋಣಿಕೊಪ್ಪ ಸುತ್ತಮುತ್ತಲಿನ ಪ್ರೇಕ್ಷಕರಿಗೂ, ಕ್ರೀಡಾಭಿಮಾನಿಗಳಿಗೂ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ಸಹಕರಿಸಿದ, ಸತತವಾಗಿ ಒಂದು ತಿಂಗಳಿಂದ ಇದೊಂದು ಎರಡು ದಿನದ ಕಾರ್ಯಕ್ರಮಕ್ಕೆ ದುಡಿದ ನಮ್ಮ ಶಿವಾಜಿ ಯುವಸೇನೆ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಮುಖ್ಯವಾಗಿ ನಮಗೆ ಸ್ಥಳ ನಮ್ಮ ಕಾವೇರಿ ಕಾಲೇಜಿನವರು ಬಿದ್ದಪ್ಪ ಸರ್ ಮತ್ತು ಕುಲಚಂಡ ಬೋಪಣ್ಣನವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಮಗೆ ಈ ಸ್ಥಳವನ್ನು ಬಿಟ್ಟು ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು. ನಮಸ್ತೆ, ನಾನು ಸಿಂಗಿ ಸತೀಶ್ ಅಂತೇಳಿ ಶಿವಾಜಿ ಯುವಸೇನೆಯ ಉಪಾಧ್ಯಕ್ಷನಾಗಿದ್ದೀನಿ. ರಾಜ್ಯ ಮಟ್ಟದ ಈಗಾಗಲೇ 45ನೇ ಶ್ರೀ ಕಾವೇರಿ ದಸರಾ
ಸಮಿತಿಯ ಸಹಯೋಗದಲ್ಲಿ ಶಿವಾಜಿ ಯುವಸೇನೆಯಿಂದ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು 15-16 ಇವತ್ತು ಕೊನೆಯ ಹಂತಕ್ಕೆ ತಲುಪಿ ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆದು ಬಂದಿದೆ ಈ ಪಂದ್ಯಾಟ. ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕ್ರೀಡಾ ಅಭಿಮಾನಿಗಳು ಹಾಗೂ ದಾನಿಗಳಿಗೆ ಮುಖ್ಯವಾಗಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಲ್ಲದೆ ಗ್ರಾಮ ಪಂಚಾಯಿತಿಯಿಂದ ನಮಗೆ ಹಲವಾರು ಎಲ್ಲ ಕಾರ್ಯಗಳಲ್ಲೂ ಕೈಜೋಡಿಸಿ ನಮಗೆ ಸಹಕಾರವನ್ನು ನೀಡಿದ್ದೀರಿ. ಅಲ್ಲದೆ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಎಲ್ಲ ಕ್ರೀಡಾ ಅಭಿಮಾನಿಗಳು ಆಗಿರ್ಬೋದು, ಎಲ್ಲ ನನ್ನ ಶಿವಾಜಿ ಯುವಸೇನೆ ಎಲ್ಲ ಪದಾಧಿಕಾರಿಗಳು ನಮ್ಮೊಂದಿಗೆ ಕೈಜೋಡಿಸಿ ಯಶಸ್ವಿಯತ್ತ ಕೊಂಡೊಯ್ಯಲು ಸಹಕರಿಸಿದ್ದೀರಿ. ಧನ್ಯವಾದಗಳು. ಇಲ್ಲ, ಇದು ಭಾಳ ಖುಷಿಯಾಯಿತು. ನಮ್ಮ ಶಿವಾಜಿ ತಂಡದವರು ಈ ಥರ ಕ್ರೀಡೆಗಳನ್ನ ಏರ್ಪಡಿಸಿ ಒಂದು ಸೊಸೈಟಿನ ಒಂದು ಮಾಡೋದರಲ್ಲಿ, ಆಮೇಲೆ ಗ್ರಾಮೀಣ ಜನಗಳ ಒಂದು ಪ್ರತಿಭೆಗಳನ್ನ ಇಲ್ಲಿ ತೋರ್ಪಡೆ ಇದಕ್ಕೆ ಇದು ಒಳ್ಳೆಯ ಅವಕಾಶ, ಒಳ್ಳೆಯ ಪ್ಲ್ಯಾಟ್ಫಾರ್ಮು. ಇದೇ ಥರ ಇನ್ನು ಮುಂದೆ ಬಹಳಷ್ಟು ಪ್ರೋಗ್ರಾಮ್ಗಳು ಇದಾಗಲಿ, ಉತ್ತೇಜನ ಸಿಗಬೇಕು ಇಂಥ ಕಾರ್ಯಕ್ರಮಗಳಿಗೆ. ಅದು ಸರ್ಕಾರದಿಂದ ಇರ್ಬೋದು ಅಥವಾ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಇರ್ಬೋದು, ಈ ಥರ ಭಾಳಷ್ಟು ಜನ ಇದಕ್ಕೆ ಸಹಕಾರ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಹೊರಗೆ ಬರುತ್ತೆ ಮತ್ತು ಕೊಡಗಿಂದ ಭಾಳ ಜನ ನಮ್ಮ ರಾಜ್ಯ ಮತ್ತು ದೇಶವನ್ನು ಪ್ರತಿನಿಧಿಸೋಕ್ಕೆ ಅವಕಾಶ ಸಿಗುತ್ತೆ. ಏಷ್ಯನ್ ಗೇಮ್ಸ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ಇದಕ್ಕೆಲ್ಲದಕ್ಕೂ. ಯಾಕೆ ಕೊಡಗಿಂದ ನಮ್ಮ ಆರ್ಮಿ ಮತ್ತು ಎಲ್ಲ ಸರ್ವಿಸಸ್ಗಳಿಗೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಈಗ ಸ್ಪೋರ್ಟ್ಸಲ್ಲೂ ಆದಷ್ಟು ನಮ್ಮ ಕೊಡಗಿಂದ ಬಂದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಪ್ಲಾಟ್ಫಾರ್ಮ್ಗಳು ಅವಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಜರಾಪಣ್ಣ ಅಂತೇಳಿ, ನಾವು ನಂಜರಾಪಟ್ಟಣದಲ್ಲಿ ಇರೋದು. ನಾವು ನಮ್ಮ ಫ್ರೆಂಡ್ ಸಚಿನ್ ಅಂತೇಳಿ ಅವರು ಜಿಲ್ಲಾ ಮಟ್ಟದ ಪ್ರೇಲಲ್ಲಿ ಆಡಿದ್ದಾರೆ, ನಮಗೆ ತುಂಬ ಫ್ರೆಂಡಾಗಿರೋದು. ನಾವು ಅವರು ಇದು ಮಾಡಿ ತರಬೇತಿಯರಿಂಥ ಜಯಕ್ಕೆ ತಂಡವನ್ನು ಇಲ್ಲಿ ಕರೆಸಿದ್ದೀವಿ. ಇದರಲ್ಲಿ ಹಲವಾರು ಪ್ಲೇಯರ್ಗಳು ಅದರಲ್ಲಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.